ನೀನು ಏನು ಯೋಚನೆ ಮಾಡಬೇಡ, ನಾನೇ ನಿನ್ಗೆ ಏನು ಹೇಳ್ತೇನೆ. ಈಗ ಕಾಲ್ ಹೊಡಿ, ಕೈ ಹೊಡಿ, ಇಷ್ಟೆಲ್ಲ ಆದ್ಮೇಲೆ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ. ಇಂದ ನೀನೇ ನೋಡ್ಕೊ, ನಾನು ಹೋಗ್ತೀನಿ. ನಿಮ್ ತಂಗಿಗೆ 25% ಗುಣ ಆಗಿದೆ, ಇನ್ನು 75% ಗುಣ ಆಗ್ಬೇಕಾಗಿದೆ. ಈಕೆ ಏನ್ ಕೆಲಸ ಮಾಡಕ್ ಇಷ್ಟಪಡ್ತಾಳೋ ಆ ಕೆಲಸ ಮಾಡಿಸ್ಬಿಡಿ, ಸಂಪೂರ್ಣ ಗುಣ ಆಗತ್ತೆ. ಏನ್ ಇಷ್ಟಪಡ್ತಾಳೆ ಆ ಕೆಲಸ ಮಾಡಿಸ್ಬೇಕ? ತಂಗಿ ನಿನ್ಗೇನಮ್ಮ ಇಷ್ಟ? ಮೋಟರ್ ಸೈಕಲ್ ಕಾಲು ಓಡಾಡಿಸ್ಬೇಕು, ಕೈಲೂ ಹಿಡ್ಕೋಬೇಕು. ಏನದು ಏನದು? ಅಯ್ಯೋ ಸೈಕಲ್ ಸೈಕಲ್! ಅಯ್ಯೋ ಪಾಪ, ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲ್ತ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೆ ನಮ್ಮಪ್ಪ ಸಿಕ್ಕಾಪಟ್ಟೆ ರಾಂಧಾಂತ ಮಾಡ್ಬಿಟ್ಟ. ಡಾಕ್ಟ್ರೆ, ಇವಳ ಆಸೆ ಹಾಗೆ ಉಳಿದೋಯ್ತು. ಅಷ್ಟೇ ತಾನೇ, ಡೋಂಟ್ ವರಿ, ಸೈಕಲ್ ಕಲಿಸಿ ಬೇಗ ಗುಣ ಆಗುತ್ತೆ, ನಾ ಬರ್ತೀನಿ. ಸರಿಯಪ್ಪ ಸರಿಯಪ್ಪ, ಕಲಿಸ್ತೀನಮ್ಮ ಕಲಿಸ್ತೀನಿ. ಯಾಕೆ ಆಕಾಶಾನೆ ತಲೆ ಮೇಲೆ ಬಿದ್ದಂಗ ರಾಧ್ಯಾಂತ ಮಾಡ್ತಿದ್ದೀರಿ? ಇನ್ನೇನ್ರಿ ಮತ್ತೆ, ಆ ಡಾಕ್ಟರ್ ಸೈಕಲ್ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಹೊಟ್ಟೋದ? ನಾನೆಲ್ಲಿ ಹೇಳ್ಕೊಡ್ಲಿ ಅವಳಿಗೆ ಸೈಕ್ಲಿಂಗು? ಅದ್ರಲ್ಲಿ ಏನಿದೆ ಶಿವ, ನಮ್ಮ ಮನೆಯಲ್ಲೇ ಸೈಕಲ್ ಇದೆ, ನೀವೇ ತಗೊಂಡು ಹೇಳ್ಕೊಡಿ. ರೀ ನಿಮ್ಗೆ ಹೇಗ್ರಿ ಗೊತ್ತು, ನನ್ನ ಕಷ್ಟ ಇಲ್ಲಿ ನೋಡ್ರಿ. ಏನಾಯ್ತು? ಬೆಳಗ್ಗೆ ಭಾರಿ ಆಕ್ಸಿಡೆಂಟು, ನಾನು ಉಳಿದಿದ್ದೆ ಹೆಚ್ಚು. ಸಾರು ಸಾರು ಅರ್ಥ ಆಯ್ತು, ನಿಮ್ ತಂಗಿಗೆ ನಾನೇ ಸೈಕ್ಲಿಂಗ್ ಹೇಳ್ಕೊಡ್ತೀನಿ. ನಿಮ್ಮ ಭಾರತ ಮಾತೆ, ನಿಮ್ಮ ಸುಂದರವಾದ ಕೈಗಳು ನನ್ನ ಹೆಗಲ ಮೇಲಲ್ಲ, ಸೈಕಲ್ ಹ್ಯಾಂಡಲ್ ಮೇಲೆ. ತಾಯಿ, ಸೈಕಲ್ ಮೇಲೆ ಬನ್ನಿ ಅಂದ್ರೆ ನನ್ ಮೇಲೆ ಬರ್ತಿದ್ದೀರಲ್ಲ ಸೈಕಲ್.